ಜೀವ ಅಂದರೆ ನ್ಯೂಟ್ರಿಯಂಟ್ ಸಪ್ಲೈ ಮಾಡೋ ಅಂಥದ್ದು. ಜೀವಾಮೃತ ಹೆಂಗೆ ಮಾಡ್ಕೊಳ್ಳೋದಂದರೆ, ಇದು 200 ಲೀಟ್ರ್ ನೀರು ತೊಗೊಬೇಕು ಒಂದು ಡ್ರಮ್ಮಲ್ಲಿ. ಅದಕ್ಕೆ 200 ಲೀಟ್ರ್ ನೀರಿಗೆ 10 ಕೆಜಿ ಸಗಣಿ ಮತ್ತು 10 ಲೀಟ್ರ್ ಗಂಜಲ ಸೇರಿಸಿ ಮತ್ತು 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಮತ್ತು 2 ಕೆಜಿಯಷ್ಟು ಸಾವಯವ ಬೆಲ್ಲ. ನಾನಿಲ್ಲಿ ಏನು ಹಸುವಿನ ಗಂಜಲ ಅಥವಾ ಸಗಣಿ ಹೇಳ್ತಾ ಇದ್ದೀನಿ, ಈ ನೈಸರ್ಗಿಕ ಕೃಷಿಲಿ ಎಲ್ಲದೂ ದೇಸಿ ಹಸುವಿನ ಗಂಜಲ, ದೇಸಿ ಹಸುವಿನ ಸಗಣಿ ಅಥವಾ ಇಲ್ಲಿ ಹಾಲಂತ ಹೇಳಿದ್ರು ದೇಸಿ ಹಸುವಿಂದ ಇರುತ್ತೆ. ಸೊ ಗಂಜಲ 10 ಲೀಟ್ರಷ್ಟು ಮತ್ತು ಸಗಣಿ 10 ಲೀಟ್ರ್, 200 ಲೀಟ್ರ್ ನೀರು, 2 ಕೆಜಿ ಬೆಲ್ಲ ಮತ್ತು 2 ಕೆಜಿಯಷ್ಟು ದ್ವಿದಳ ಧಾನ್ಯದ ಹಿಟ್ಟನ್ನು ಸೇರಿಸಿ ಅದನ್ನು ಒಂದು ನೆರಳಲ್ಲಿ ಡ್ರಮ್ಮಲ್ಲಿ ನೆರಳಲ್ಲಿ ಇಡಬೇಕು ಮತ್ತು ಅದ್ರ ಮೇಲೆ ಒಂದು ಗೋಣಿ ಚೀಲ ಹಾಕಬೇಕು. ಎಂತಕ್ಕೆ ಅಂದರೆ ಅದಕ್ಕೆ ಗಾಳಿ ಆಡಬೇಕು. ಅದು ಗಾಳಿ ಆಡಿದಷ್ಟು ಎಂತಕ್ಕೆ ಅಂದರೆ ಸೂಕ್ಷ್ಮಜೀವಿಗಳು ಇರುತ್ತೆ ಅದರಲ್ಲಿ, ಗಾಳಿ ಆಡೋದ್ರಷ್ಟು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಡೈಲಿ 3 ಟೈಮ್ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಇದನ್ನು ನೀವು 10ನೇ ದಿನಕ್ಕೆ ಮಾಡಿದ 10ನೇ ದಿನಕ್ಕೆ ನೀವು ಗಿಡಗಳಿಗೆ ಸೇರಿಸ್ಬೇಕಾಗತ್ತೆ. ಈಗ ಯಾವ್ದಾದ್ರು ಈಗ ನೀವು ಬೆಳೆ ಟೊಮ್ಯಾಟೊ ಚಿಲ್ಲಿ ಇಂಥ ಬೆಳೆಗಳಿಗಾದರೆ 15 ದಿನಕ್ಕೆ ಒಂದ್ಸರಿ ಕೊಡಬೇಕಾಗತ್ತೆ. ಇಲ್ಲ ಮಾವು ತೆಂಗು ಅಡಿಕೆ ಇಂಥದ್ದಾದರೆ ತಿಂಗಳಿಗೆ ಒಂದ್ಸರಿ ಇದನ್ನು ಕೊಡಬೇಕಾಗತ್ತೆ. ಇದು 1 ಎಕರೆಗೆ 200 ಲೀಟ್ರಷ್ಟು ರೆಕಮೆಂಡೇಷನ್ ಇದೆ. ಮತ್ತು ಅದೇ ಥರ ನೀವು ಘನಜೀವಾಮೃತ ಒಂದಿದೆ, ಘನಜೀವಾಮೃತ ಅಂದರೆ ನೀವು ಕೊಟ್ಟಿಗೆ ಗೊಬ್ಬರ ಸೇರಿಸ್ತೀರಲ್ಲ ಬಿತ್ತನೆಗಿಂತ ಮುಂಚೆ, ಅದೇ ಥರ ಘನಜೀವಾಮೃತ ಮಾಡ್ಕೋಬೋದು. ಘನಜೀವಾಮೃತ ಮಾಡೋದು ಹೆಂಗೆ ಅಂದರೆ, ಇಲ್ಲೇ ಇದೆ, ನೀವು ಒಂದು 400 ಕೆಜಿಯಷ್ಟು ಸಗಣಿ ತೊಗೊಂಡು ಅದಕ್ಕೆ ನೀವು 2 ಕೆಜಿಯಷ್ಟು ಬೆಲ್ಲ, ಆವಾಗೇ ಹೇಳ್ದಂಗೆ ಸಾವಯವ ಬೆಲ್ಲ, 2 ಕೆಜಿಯಷ್ಟು ದ್ವಿದಳ ಧಾನ್ಯದ ಹಿಟ್ಟು ಮತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ, ಈಗ ಬೆಣ್ಣೆ ತಟ್ಟಿರಲ್ಲ ಹಂಗೆ ತಟ್ಟೋದಕ್ಕೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಷ್ಟು ಪ್ರಮಾಣದಷ್ಟು ದೇಸಿ ಹಸುವಿನ ಗಂಜಲನ ಬಳಸಿ ಬೆಣ್ಣೆ ತಟ್ಬೋದು, ಇಲ್ಲ ಒಂದು ಉಂಡೆ ಮಾಡ್ಕೋಬೋದು, ಇಲ್ಲ ಹಾಗೆ ಆದರೂ ನೆರಳಿನಲ್ಲಿ ಒಣಗಿಸ್ಬೇಕಾಗತ್ತೆ. ಇದು ನೆರಳಿನಲ್ಲಿ ಯಾಕೆ ಅಂದರೆ, ಇದನ್ನು ನಾನು ಆಗಲೇ ಹೇಳಿದೆ, ಸೂಕ್ಷ್ಮ ಜೀವಿಗಳಿರೋದ್ರಿಂದ ಅತಿಯಾದ ಬಿಸಿಲಾದರೆ ಅದಕ್ಕೆ ಸಾಯುತ್ತೆ, ಪ್ಲಸ್ ನಿಮ್ಗೆ ಮಲ್ಟಿಪ್ಲಿಕೇಶನ್ ರೇಟು ಕಡಿಮೆ ಆಗುತ್ತೆ. ಸೊ ನೆರಳಿನಲ್ಲಿ ಒಣಗಿಸಿ ಇದು ಬಿತ್ತನೆ ಮಾಡೋಕ್ಕಿಂತ 15 ದಿನದ ಮುಂಚೆ ನೀವು ಇದನ್ನು ಸೇರಿಸ್ಕೋಬೋದು. ಈಗ ನಾನು ಏನು ಬೀಜಾಮೃತ ಅಥವಾ ಘನಜೀವಾಮೃತ ಹೇಳಿದೆ, ಇದು ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡೋದು ಮತ್ತು ಗಿಡಗಳಿಗೆ ಏನು ಪೋಷಕಾಂಶ ಬೇಕೋ ಅದು ಕೊಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ.